ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 465 ಮಾನ್ಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯೋಜನಾ ಸಬಲೀಕರಣ ಮತ್ತು ಕ್ರೀಡಾ ಸಚಿವರನ್ನ ಕೇಳ ಬಯಸುತ್ತೆ. ಸುರೇಶ್ ಅವರೇ ಬನ್ನಿ ಸಿದ್ದೇಗೌಡರು. ಮಾನ್ಯ ಸಭಾಧ್ಯಕ್ಷರವನ್ನು ಒದಗಿಸಲಾಗಿದೆ. ರಮೇಶ್ ಬನ್ನಿ ಸಿದ್ದೇಗೌಡರು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಈಗ ರಾಜ್ಯದಲ್ಲಿ 125 ತಾಲೂಕು ಕ್ರೀಡಾಂಗಣಗಳಿದ್ದಾವೆ. ಕಳೆದ ಹಿಂದಿನ ಸಾಲಗಳಲ್ಲಿ ಸುಮಾರು 61,17,00,000 ಸ್ಟೇಡಿಯಂ ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಹಿಂದಿನ ವರ್ಷಗಳಲ್ಲಿ ಹೇಳಿದಿರಿ. ನನ್ನ ಒಂದು ಪ್ರಶ್ನೆಗೆ ಒಂದು ಸಮರ್ಪವಾದಂತಹ ಉತ್ತರ ಇಲ್ಲ. 3ನೇ ಇದರಲ್ಲಿ ಶೌಚಾಲಯವನ್ನ ನಿರ್ಮಾಣ ಆಗಿದೆ ಚನ್ನರಾಯಪಟ್ಟಣ ತಾಲೂಕಿನ ಕ್ರೀಡಾಂಗಣದಲ್ಲಿ ಅಂತ ಕೊಟ್ಟಿದ್ದೀರಿ, ಅದು ನಿರ್ಮಾಣ ಆಗಿಲ್ಲ. ಮನೆ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಮತ್ತು ಏಷ್ಯಾಡ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತ. ಆ ನಿಟ್ಟಿನಲ್ಲಿ ಸುಸಜ್ಜಿತವಾದಂಥ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡುವಂಥದ್ದು ಸರ್ಕಾರದ ಮಹತ್ವವಾದಂಥ ಜವಾಬ್ದಾರಿ ಇದೆ. ಬಹುಶಃ ನಾವು ಚನ್ನರಾಯಪಟ್ಟಣ ಸ್ಟೇಡಿಯಂಗೂ ಕೂಡ ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೇವೆ. ಒಂದು ಅದಕ್ಕೆ ತಮ್ಮ ಉತ್ತರ ಲಭ್ಯತೆ ಆಧಾರದ ಮೇಲೆ ಅಂತ ತಾವು ನೀಡಿದ್ದೀರಿ. ಅದರ ಜೊತೆಗೆ 23-24 ಆರ್ಥಿಕ ವರ್ಷ ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿದ್ದೇವೆ. ಇನ್ನು ಮಾರ್ಚ್ ಒಳಗಡೆ ಈ ಒಂದು ಪೂರ್ಣ ಈ ವರ್ಷ ಮುಗಿಯುವಂತಹ ಸಂದರ್ಭ ಇದೆ. ಎಷ್ಟು ಅನುದಾನ ಕ್ರೀಡಾ ಇಲಾಖೆಯಲ್ಲಿ ಈ ಒಂದು ಕ್ರೀಡಾಂಗಣಗಳ ಅಭಿವೃದ್ಧಿಗೆ ನಿಗದಿಯಾಗಿದೆ, ಅದಕ್ಕೆ ಯಾವ ರೀತಿ ಸಹಕಾರ ಮಾಡ್ತೀರಿ ಅನ್ನೋದನ್ನ ಹೇಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಸದಸ್ಯರು ಕೇಳಿದಂತ ಪ್ರಶ್ನೆಗೆ ಈಗಾಗಲೇ ಕೂಡ ಈಗ ಕ್ರೀಡಾಂಗಣಗಳ ಅಭಿವೃದ್ಧಿ ಬಗ್ಗೆ ಕೂಡ ತಮ್ಮ ಶ್ರವಣ ಬೆಳಗೊಳ್ಳದ ಚನ್ನರಾಯಪಟ್ಟಣದಲ್ಲಿ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಕೂಡ ಮಾಡಿದ್ದೀವಿ. ಅದರಲ್ಲಿ ಶೌಚಾಲಯದ್ದು ಕೂಡ ಜಿಮ್ ಮತ್ತು ಟ್ರ್ಯಾಕ್ ಮತ್ತು ಬಿಲ್ಡಿಂಗ್ನ ಇವೆಲ್ಲ ಕೂಡ ನೀವು ಈಗಾಗಲೇ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಕ್ರೀಡಾಂಗಣ ಅಭಿವೃದ್ಧಿಯನ್ನು ಈ ಬಾರಿ ಇಲಾಖೆಯಲ್ಲಿ ನಾವು ABC ಅಂತೇಳಿ ನಾವು ಮೂರಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಸುಮಾರು ನಮಗಿನ್ನ ಕೂಡ ತಾಲೂಕು ಮಟ್ಟದಲ್ಲಿ ಕೆಲವು ಫಸ್ಟ್ ಆಗಿ ಅಂದ್ರೆ ಅನ್ಫಿನಿಶ್ಡ್ ಯಾವ್ಯಾವ ಇದಾವೋ ಅದಕ್ಕೆ ಪ್ರಯಾರಿಟಿ ಆಗಿ ಕೊಡ್ತಾ ಇದೀವಿ. ನಾವು ಪ್ರಯಾರಿಟಿ ಆಗಿ ಕೊಟ್ಟು ಅದನ್ನು ಮುಗಿದ ಮೇಲೆ ಹಣಕಾಸಿನ ಲಭ್ಯತೆದ ಮೇಲೆ ಈಗಾಗಲೇ ಕೂಡ ನಮಗೆ 90 ಕೋಟಿ ಮಾತ್ರ ಹಣಕಾಸು ಲಭ್ಯತೆ. ಸಚಿವರಿಗೆ ಈಗಾದ್ರೆ ಚನ್ನರಾಯಪಟ್ಟಣ ನಗರದಲ್ಲಿ 1,00,000 ಕೂಡ ಹೆಚ್ಚು ಪಾಪ್ಯುಲೇಷನ್ ಇದೆ, ಅತಿ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಸರ್, ದಯಮಾಡಿ ಪ್ರಸ್ತಾವನೆಗೆ ಈ ಸಾಲಿನಲ್ಲಿ ಒಂದು ಪುರಸ್ಕಾರ ಮಾಡಿ ಹೆಚ್ಚಿನ ಅನುದಾನ ಒದಗಿಸಬೇಕು ಅನ್ನೋದು ನನ್ನ ಒತ್ತಾಯ ತಮಗೆ. ಖಂಡಿತವಾಗಿ ತಾವು ಕೇಳಿದಂತ ಇದಕ್ಕೆ ತಾಲೂಕು ಮಟ್ಟದಲ್ಲಿ ಕೂಡ ಅಭಿವೃದ್ಧಿ ಮಾಡಬೇಕಂತೇಳಿನ ಕೂಡ ಈಗ ಪೂರಕವಾಗಿ ಹಣಕಾಸು ಎಷ್ಟಿದೆಯೋ ಅದನ್ನ ಅನ್ಫಿನಿಶ್ಡ್ ಆಗಿ ಅಂದ್ರೆ ಇವತ್ತು ಸುಮಾರು 16 ವರ್ಷಗಳಿಂದ ಯಾವ ನೆನಗದಿ ಬಿದ್ದಿದ್ರು ಅದನ್ನ ಫಸ್ಟ್ ಮುಗಿಸ್ಬಿಡ್ತೀವಿ. ಅಲ್ಲ ಮಾನ್ಯ ಸಭಾಧ್ಯಕ್ಷರ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಏನಂದ್ರೆ ಸರ್, ಒಂದ್ ನಿಮಿಷ ಸರ್ ಹೇಳಿ. ಏಕೆಂದ್ರೆ ಕ್ರೀಡೆ ಹೆಚ್ಚಿನ ಆದ್ಯತೆ ನೀಡುವಂತದ್ದು ಸರ್ಕಾರಗಳ ಜವಾಬ್ದಾರಿ. ಖಂಡಿತವಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಶೈಕ್ಷಣಿಕ ಅದು ಕ್ರೀಡಾ ಪ್ರಗತಿ ಆಗ್ತಾ ಇದೆ. ಪ್ರಶ್ನೆ ತಡ್ರಿ ಸರ್, ಒಂದು ಪ್ರಶ್ನೆ ಹೇಳಿ. ದಯಮಾಡಿ ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನ ತಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸ್ಟೇಡಿಯಂಗಳಿಗೆ ಅನುದಾನ ಬಿಡುಗಡೆ ಮಾಡಿ ಅನ್ನೋದು ನನ್ನ ಒತ್ತಾಯ. ಇಲ್ಲ, ಖಂಡಿತವಾಗಿ ತಾವು ಕೇಳಿದಂತದಕ್ಕೆ ಅನುದಾನ ಬಿಡುಗಡೆ ಮಾಡೇ ಮಾಡಂತ ಹಂತ ಹಂತವಾಗಿ, ಯಾಕಂದ್ರೆ ಒಂದೇ ಸರ್ತಿ ಮಾಡಕ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ಕ್ರೀಡೆಗೆ ಉತ್ಸಾಹ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಪ್ರತಿಯೊಬ್ಬ ಪದಕ ವಿಜೇತರಿಗೆ ಮೊನ್ನೆ ಕೂಡ ಒಲಿಂಪಿಕ್ ಅಲ್ಲಿ ಗೆದ್ದಂತವರು ಕೂಡ 25 ಲಕ್ಷ ರೂಪಾಯಿ ನಮ್ಮ ಬಂಗಾರದ ಪದಕಕ್ಕೆ ಕೊಟ್ಟಿದ್ದೀವಿ, 15 ಲಕ್ಷ ರೂಪಾಯಿ ನಮ್ಮ ಬೆಳ್ಳಿ ಪದಕಕ್ಕೆ. ಈಗ ಹಂತ ಹಂತವಾಗಿ ಅಂದ ಯಾವ ರೀತಿ ಕೊಡಬೇಕು ಅವ್ರಿಗೆ ಉತ್ಸಾಹ ಕೊಡಬೇಕಂತೇಳಿನೇ ಮಾಡ್ತಾ ಇದೀವಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಕ್ರೀಡೆಗೆ ವ್ಯವಸ್ಥೆ ಕೊಡಬೇಕಂತೇಳಿ ತಾಲೂಕು ಜಿಲ್ಲಾ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ಗ್ರೌಂಡ್ಗಳನ್ನು ನಿರ್ಮಾಣ ಮಾಡ್ತೀವಿ. ನಿಮ್ಮ 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 ಕ್ಷೇತ್ರಕ್ಕೆ ಕೂಡ ಖಂಡಿತವಾಗಿ ಕೂಡ ಇವತ್ತು ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಹಣಕಾಸು ಲಭ್ಯತೆ ಆಧಾರದ ಮೇಲೆ ಕೊಟ್ಟು ಅದನ್ನು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿ ಹೇಳಿ. ಟಿಬಿ ಜಯಚಂದ್ರ ಅವರು, ಮನೆ ಅಧ್ಯಕ್ಷರೇ. ಟಿಬಿ ಜಯಚಂದ್ರ ಇಲ್ಲ, ಈಗ ಬರೆದಂತ ಒಂದು ಮತ್ತೆ ಸೆಕೆಂಡ್ ಕತ್ತಿ ನಿಖಿಲು. ಮಾನ್ಯ ಕೃಷಿ ಸಚಿವರಲ್ಲಿ ನಂದು ಚುಕ್ಕೆ ಗುಚ್ಚಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮಾನ್ಯ ಸದಸ್ಯ ಪ್ರಶ್ನೆಗೆ ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಬಂದಿದೆ, ಉತ್ತರ ಕೊಡ್ತಕ್ಕಂಥವ್ರು ಯಾರು ಅಂತಲೂ ಕೂಡ ಗೊತ್ತಿದೆ.
ಆದ್ರೆ ನಾನು ನಿರೀಕ್ಷೆ ಮಾಡಿದ್ದು ಮಂಡ್ಯದಂತ ಪ್ರದೇಶದಿಂದ ಬಂದಿರತಕ್ಕಂಥ ಚಲುವರಾಯ ಸ್ವಾಮಿ ಅವರವರು ಈ ರೀತಿಯಾದ ಉತ್ತರ ಕೊಡ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಧ್ಯಕ್ಷರೇ. ಅಧಿಕಾರಿಗಳು ಏನೋ ಬರ್ಕೊಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ಹಣಕಾಸಿನ ಇತಿಮಿತಿನಲ್ಲಿ ಬರ್ಕೊಡ್ತಾರೆ, ಅದನ್ನೇ ಉತ್ತರ ಅಂತ ಹೇಳಿ ಸರ್ಕಾರದ ಉತ್ತರ ಅಂತ ಹೇಳೋದಾದ್ರೆ ಶಿವರಾಜ್ ದಯಮಾಡಿ ನೀವು ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಪರಿಣಿತ ಸಮಿತಿಯು ನೂತನ ಕೃಷಿ ಸಾಲಗಳನ್ನು ಪ್ರಾರಂಭಿಸುವ ಪ್ರಸ್ತಾವನೆ ಪರಿಶೀಲಿಸಿ ನೂತನ ಕಾಲೇಜುಗಳನ್ನು ಆರಂಭಿಸುವುದಕ್ಕಿಂತ ಪ್ರಸ್ತುತ ಚಲನೆಯಲ್ಲಿರುವ ಕಾಲೇಜುಗಳನ್ನು ಹೆಚ್ಚು ಬಲವರ್ಧಗೊಳಿಸುವುದು ಅಂತೇಳಿ ನಾನು ಹೇಳ್ತೀನಿ. ಇವತ್ತು ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ಶಿರಾ ಮತ್ತು ಚಿತ್ರದುರ್ಗದ ಭಾಗದಲ್ಲಿ ವಾತಾವರಣ ಬದಲಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಶೇಂಗಾ ಬೆಳೀತದ್ದಂತೂ ಬಿಟ್ಟಾಯ್ತು. ಇವತ್ತು ಏನ್ ಬೆಳೀತಾ ಇದ್ದಾರೆ, ಶಿಮ್ಲಾದಲ್ಲಿ ಬೆಳೀತಕ್ಕಂಥ ಆಪಲ್ನ ಇವತ್ತು ಶಿರಾ ಮತ್ತು ಹಿರಿಯೂರಿನಲ್ಲಿ ಬೆಳೀತಾ ಇದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿರ್ತಕ್ಕಂಥ ತರಕಾರಿ ಎಲ್ಲದೂ ಕೂಡ ಬರತಕ್ಕಂಥದ್ದು ಆ ಭಾಗದಿಂದ. ಹಾಗಾಗಿ ಆ ವಾತಾವರಣಕ್ಕೆ ಅನುಗುಣವಾಗಿ ಇದನ್ನು ಸಂಶೋಧನೆ ಮಾಡಿ ಯಾರು ಹೇಳಿಲ್ಲ, ವಿಶ್ವವಿದ್ಯಾನಿಲಯದವರು ರೈತರೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಮನವಿ ಮಾಡ್ತಿರ್ತಕ್ಕಂಥದ್ದು ಈ ಉತ್ತರ ವಾಪಸ್ ತಗೊಂಡು ಕಾಲೇಜ್ ಕೊಡ್ತೀನಿ. ಕಾಲೇಜ್ ಕೊಡಿರೋದಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ 106 ವರ್ಷದಿಂದ ಅಗ್ರಿಕಲ್ಚರ್ ಟ್ರೈನಿಂಗ್ ಕಾಲೇಜ್ ಅಂತ ಪ್ರಾರಂಭ ಆಗಿದ್ದು ಖಾಸಗಿಯವರಿಂದ ಶ್ರೀಮಾನ್ ಉಗ್ರೇಗೌಡರು ಕೊಟ್ಟಂತ ಕಾಲೇಜಿನಲ್ಲಿ ಪ್ರಾರಂಭ ಆಗಿದ್ದು 106 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ 50 ಎಕರೆ ಜಮೀನು ಇದೆ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರತಕ್ಕಂಥದ್ದು ಎಷ್ಟಂದ್ರೆ ಕನಿಷ್ಠ ಅಂದ್ರೆ 50 ಕೋಟಿ ರೂಪಾಯಿ ಇನ್ಸ್ಟ್ರಕ್ಷನ್ ಇದೆ. ನೀವೇನು ಕೊಡಬೇಕಾಗಿಲ್ಲ, ಬೇರೆ ಕಾಲೇಜಲ್ಲಿ ಕಾಲೇಜ್ ನಡೆಸಕ್ಕೆ ಬಿಲ್ಡಿಂಗ್ ಇಲ್ವಲ್ಲ, ಒಂದನ್ನು ಶಿಫ್ಟ್ ಮಾಡಿ ಅವ್ರಿಗೊಂದು ಮ್ಯಾಂಡೇಟ್ ಕೊಡಿ. ಇವತ್ತು ಮಧ್ಯ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಶೋಧನೆ ಮಾಡಿ ಅಂತೇಳಿ ಅವ್ರಿಗೆ ಕೊಟ್ರೆ ಅದು ಪ್ರಯೋಜನ ಆಗ್ತದೆ ಮತ್ತು ಸಾರ್ಥಕ ಆಗ್ತದೆ. ಬೆಂಗಳೂರಿನ ಸಮಸ್ಯೆ ಇವತ್ತು ಬಗೆಹರಿತದೆ. ನಾನು ಕೃಷಿ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ತರಕಾರಿ ತಗೊಂಬರಕ್ಕೆ ಹೋಗಿದ್ವಿ. ತರಕಾರಿ ತಗೊಂಬಂದಾಗ ಅದನ್ನ ಲ್ಯಾಬೊರೇಟ್ರಿಗೆ ಹೋದ್ರೆ ಅದರಲ್ಲಿ ರಿಸಲ್ಟ್ಸ್ ಅನ್ನ ಜನಗಳ ಮುಂದೆ ಇಡಕ್ಕಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಇರತಕ್ಕಂಥದ್ದು ಒಳ್ಳೆ ತರಕಾರಿ ಬರೋದು ಇವತ್ತು ಶಿರಾ ಮತ್ತು ಹಿರಿಯೂರು ಭಾಗದಿಂದ ಬರತಕ್ಕಂಥದ್ದು. ಆ ದೃಷ್ಟಿಯಿಂದ ಈ ಉತ್ತರ ವಾಪಸ್ ತಗೊಂಡು ಕಾಲೇಜ್ ಪ್ರಾರಂಭ ಮಾಡ್ತೀವಿ, ಇಲ್ಲಿ ಯಾವ್ದಾದ್ರು ಶಿಫ್ಟ್ ಮಾಡ್ತೀವಿ ಅಂತ ಉತ್ತರ ಹೇಳಿದ್ರೆ ನಾನು ನೀವು ಮಂಡ್ಯದಿಂದ ಬರೋದಕ್ಕೂ ಸಾರ್ಥಕ ಅಂತ ಒಪ್ಪುತ್ತೇನೆ. ಸರಿ, ಇದ್ದಂಗೆ ಅವರೇ ಕೃಷಿ ಸಚಿವರು ಆಗಿ 5 ವರ್ಷ ಕಾರ್ಯನಿರ್ವಹಿಸಿ ನನಗೆ ಇಂಥ ಪ್ರಶ್ನೆ ಇಡ್ತಾ ಇದ್ದಾರೆ. ಆದರೂ ಅವ್ರು ಹೇಳೋದನ್ನ ನಾನು ಫಾಲೋ ಮಾಡಬೇಕಾಗತ್ತೆ. ಈಗ ಇರೋ ಪರಿಸ್ಥಿತಿನಲ್ಲಿ ಅವತ್ತಿದ್ದಂಥ ಪರಿಸ್ಥಿತಿ ಇಲ್ಲ. ಇವತ್ತು ಸಾಕಷ್ಟು ಶಾಸಕರು ಸಾಕಷ್ಟು ತಾಲೂಕಿನಲ್ಲಿ ಕೃಷಿ ಕಾಲೇಜಿನ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಕಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಅವರು ತೆಗೆದು ಹಾಕಿರ್ತಾರಲ್ಲ, ಯಾರು ಸಹ ಇರೋ ಕಾಲೇಜಿನ ಬದಲಾವಣೆ ಮಾಡ್ತೀನಿ ಅಂದ್ರೆ ಬಹುಶಃ ಅಷ್ಟು ಈಸಿಯಾಗಿ ಒಪ್ಪುವಂತ ಪರಿಸ್ಥಿತಿ ಇಲ್ಲ. ಅದು ತಪ್ಪ ಸುನಿಲ್ಲ, ಅದೇ ಆದ್ರೂ ನನಗಿಂತ ಹೆಚ್ಚು ಅನುಭವ ನಿಮ್ಗಿದೆ. ಇಬ್ರು ಕೂಡ ಅನುಭವಿಸ್ತಾರೆ, ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪರಿಹಾರ ಸಿಗ್ತದೆ. ಅದರಿಂದ ನಾನು ಈ ವಿಚಾರದ ಸೂಕ್ತವಾದ ತೀರ್ಮಾನವನ್ನ ಅವ್ರ ಜೊತೆಲೆ ಚರ್ಚೆ ಮಾಡಿ ತಗೋತೀನಿ.